ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಅಂಬರ ಅಂಬರದಲ್ಲಿ ಏನ್ ಹೇಳ್ತಾರೆ ಸಾವಿರದ ನಾನೂರ ತೊಂಬತ್ತೊಂಬತ್ತಿದ್ರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತಾರೆ ಅಲ್ಲಿಗೆ ಏಳ್ನೂರ ಐವತ್ತು ರೂಪಾಯಿ ಆಯ್ತು ನಮ್ಮ ಹತ್ರ ಆ ಥರ ಎಲ್ಲ ಇಲ್ಲ ಮೇಡಮ್ ಎರಡು ಸಾವಿರ ಬರಲಿ ಎರಡು ಸಾವಿರ ಬರಲಿ ನಾನು ಕೊಡ್ತಾ ರೀಡ್ ರೀಟೈಲ್ ಆವಾಸದಲ್ಲಿ ಸೈಡ್ ಕಟ್ ಕುರ್ತಿ ಇದು ಬಂದು ಸಾವಿರದ ನೂರು ರೂಪಾಯಿಗೆ ನಾಲ್ಕು ಇದು ಸಹ ಅಷ್ಟೇ ಸಿಕ್ಸ್ ನೈಂಟಿ ನೈನ್ ಅವರು ಬರಲಿ ಫೈವ್ ನೈಂಟಿ ನೈನ್ ಅವರು ಬರಲಿ ಸೆವೆನ್ ನೈಂಟಿ ನೈನ್ ಬರಲಿ ಸಾವಿರದ ನೂರು ರೂಪಾಯಿಗೆ ನಾಲ್ಕು ರಿಲಯನ್ಸ್ ಬ್ರ್ಯಾಂಡು ಸಾವಿರ ರೂಪಾಯಿಗೆ ಐದು ಟಾಪ್ ಕೊಟ್ಟು ವಿತ್ ಪಾಕೆಟ್ ಕೊಟ್ಟಿದ್ದೀವಿ ತೌಸಂಡ್ಗೆ ಫೈವ್ ಫಾರ್ಟಿ ಕಲರ್ಸ್ ಯಾವಾಗಲಾರು ಬನ್ನಿ ಸಿಗುತ್ತೆ ವಿತ್ ಪಾಕೆಟ್ ಡಬಲ್ ಎಕ್ಸ್ ಎಲ್ ಆರು ತಗೊಳ್ಳಿ ಅವ್ರ ಚಾಯ್ಸು ಒಟ್ನಲ್ಲಿ ಆರು ಲೆಗಿನ್ಸ್ ತಗೋಬೇಕು ತೌಸಂಡ್ಗೆ ಆರು ಲೆಗಿನ್ಸು ಏನಂತಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ವೇಸ್ಕೋಸ್ ಬಟ್ಟೆ ಯೂಸ್ ಮಾಡಿದೀವಿ ಇದಕ್ಕೆ ನೋಡಿ ಇದು ಇವಾಗ ಎಕ್ಸೆಲ್ ಇಷ್ಟೇ ಹೋದ ಇದೆ ಬಟ್ ಇಷ್ಟು ಎಕ್ಸ್ಪೆಂಡಬಲ್ ಆಗುತ್ತೆ ಅಂದರೆ ಇವಾಗ ನಾನೇ ಇಷ್ಟು ದಪ್ಪ ಇದ್ದೀನಿ ಆಲ್ಮೋಸ್ಟ್ ಫೈವ್ ಎಕ್ಸೆಲ್ವರೆಗೂ ಸಹ ಯೂಸ್ ಮಾಡ್ಬೋದು ಇದನ್ನ ಇದು ವೆಸ್ಟರ್ನ್ ಟಾಪ್ ಇದೆ ಮೇಡಮ್ ಯಾವುದೇ ರೀತಿ ಕಾಪಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಡಿ ಎನ್ ಮ್ಯಾಕ್ಸ್ ಪ್ಲಸ್ ರಿಯೋ ರೀಗೋ ಅಂದ್ರೆ ರಿಲಯನ್ಸ್ ಪ್ರಾಡಕ್ಟ್ಸ್ ವೆಸ್ಟರ್ನ್ ಟಾಪ್ಸ್ ಗಳು ಸಿಗುತ್ತೆ ಮೇಡಮ್ ತೌಸಂಡ್ಗೆ ಗೆ ಫೈವ್ ಫೈವ್ ಮೇಡಮ್ ಸಾವಿರಕ್ಕೆ ಐದು ಇಲ್ಲಿ ಏನಾದರೂ ಎಮ್ ಆರ್ ವೆಸ್ಟರ್ನ್ ಟಾಪ್ ಅಲ್ಲಿ ಸಾವಿರ ಬರಲಿ ಸಾವಿರದ ಐನೂರು ಬರಲಿ ಆರ್ನೂರು ರೂಪಾಯಿ ಬರಲಿ ಎರಡು ಸಾವಿರ ಬರಲಿ ನಾನು ಕೊಡ್ತಾ ಇರೋದು ಸಾವಿರಕ್ಕೆ ಐದೇ ಪೀಸು ಅಂದ್ರೆ ಬಂಪರ್ ಸೇಲು ಅಂದ್ರೆ ತುಂಬಾ ಕಮ್ಮಿ ರೇಟ್ ಕೊಡ್ತಾ ಇದ್ದೀನಿ ಕಾಪಿ ಗಿಪಿ ಕೊಡ್ತಾ ಇಲ್ಲ ಯಾವ್ದೋ ಲೋಕಲ್ ಬಟ್ಟೆ ಕೊಡ್ತಾ ಇಲ್ಲ ನಾನು ರಿಲಯನ್ಸ್ ಬ್ರ್ಯಾಂಡ್ ಕೊಡ್ತಾ ಇದೀನಿ ಸಾವಿರಕ್ಕೆ ಐದು ಮೆಟೀರಿಯಲ್ ಮಾತ್ರ ಜಬರ್ದಸ್ತ್ ಮೆಟೀರಿಯಲ್ಲು ಏನು ಕಂಪ್ಲೇಂಟೇ ಬರೋಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ಗೋಸ್ಕರ ರೆಡಿ ಮಾಡಿದ್ದೀವಿ ಮೇಡಮ್ ನೋಡಿ ಇದು ನಮ್ದು ಓನ್ ಬ್ರ್ಯಾಂಡು ಬೇಸಿಕ್ಕು ಚಾನ್ಸಿ ಅಂತ ಇದ್ರ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ನೈನ್ ಹಾಕಿದ್ದೀವಿ ಬಟ್ ಇದೇನಂದರೆ ರಿಟೇಲ್ ಕಸ್ಟಮರ್ಗೆ ಸಾವಿರ ರೂಪಾಯಿಗೆ ನಾಲ್ಕು ಮೇಡಮ್ ಸಾವಿರದ ನೂರು ರೂಪಾಯಿಗೆ ನಾಲ್ಕು ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಇದು ಅಷ್ಟೇ ಆವಾದ ಸೈಜು ಮೆಟೀರಿಯಲ್ ತುಂಬ ಸ್ಮೂತ್ ಬರುತ್ತೆ ಮೇಡಮ್ ಸಾವಿರದ ನೂರು ರೂಪಾಯಿಗೆ ನಾಲ್ಕು ಮೇಡಮ್ ವಿತ್ ಪಾಕೆಟ್ ಎಂಬ್ರಾಯ್ಡ್ರಿ ಯಾಕೆಂದ್ರೆ ನಂದೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬೈ ಚಾನ್ಸ್ ಇದ್ರ ಮೇಲೆ ಯಾರು ನನಗೆ ಟೆನ್ ಎಕ್ಸ್ ಎಲ್ ಬೇಕು ಅಂತಂದ್ರೆ ಒಂದು ಇಪ್ಪತ್ತು ಪೀಸ್ ಆರ್ಡರ್ ಕೊಟ್ಟು ನಾನು ಟೆನ್ ಎಕ್ಸ್ ಎಲ್ ಮಾಡ್ಕೊಡ್ತೀನಿ ಸಾವಿರ ರೂಪಾಯಿಗೆ ನಾಲ್ಕು ಮೇಡಮ್ ಹೋಲ್ಸೇಲ್ ಪ್ರೈಸ್ ಬೇರೆ ಬರುತ್ತೆ ಒಂದು ಹತ್ತು ಕಲರ್ ಮಾಡಿದಿನ್ನೊಂದ್ ಏನಂದ್ರೆ ನಮ್ಗೆಲ್ಲ ಕ್ರಿಯೇಷನ್ ವತಿಯಿಂದ ಲೇಡೀಸು ಅಂಡರ್ ಗಾರ್ಮೆಂಟ್ಸ್ ಬ್ರಾ ಪ್ಯಾಂಟೀಸ್ ಸ್ಲಿಪ್ಸು ಸೈಕ್ಲಿಂಗ್ ಶಾರ್ಟ್ ನೋಡಿ ಇಲ್ಲೆಲ್ಲ ಏನಿದೆ ಮೇಡಮ್ ಸುಮಾರು ಒಂದು ಐದಾರು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ ಅಪ್ ಟು ಇಲ್ಲಿದೆ ನೋಡಿ ಹಾಗೆ ಇಲ್ಲೇ ಇದೆ ನೋಡಿ ಮೇಡಮ್ ಇಲ್ಲಿ ಮಾನಸಿ ಬ್ರ್ಯಾಂಡ್ ಇದೆ ಎಲ್ಲ ತರ ಬ್ರಾಂಡ್ ಇದೆ ಆಬಿ ಇದೆ ಕಾಂಪಿ ಇದೆ ಕಸ್ಟಮರ್ ಬಿಗ್ ಆಫರ್ ಇದು ಯಾವ್ದಾರು ತಗೊಳ್ಳಿ ಬಿಗ್ ಆಫರ್ ಅವ್ರಿಗೆ ಡೈರೆಕ್ಟ್ ಆಗಿಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಪ್ರೀಮಿಯಂ ಬ್ರ್ಯಾಂಡ್ ಇದೆ ಜಾಕಿ ಮಾತ್ರ ಹದಿನೆಂಟು ಪರ್ಸೆಂಟ್ ನಮಸ್ತೆ ಮೇಡಮ್ ಹೇಳಿ ಸರ್ ನಿಮ್ಮ ಕಂಪನಿ ಬಗ್ಗೆ ಡೀಟೇಲ್ಸ್ ಹೇಳಿ ಮೇಡಮ್ ನಮ್ಮದು ಎಲ್ ಆರ್ ಕ್ರಿಯೇಷನ್ ಅಂತ ಬಿಡದಿಲಿರೋದು ಮೇನ್ ರೋಡ್ ಬಿಡದಿ ಬಸ್ ಸ್ಟ್ಯಾಂಡಿಂದ ಬರೀ ವಾಕಬಲ್ ಡಿಸ್ಟೆನ್ಸಲ್ಲಿ ನಮ್ಮದು ಶಾಪ್ ಇದೆ ಬಿ ಜಿ ಎಸ್ ಹಾಸ್ಪಿಟಲ್ ಆಪೋಸಿಟ್ ನಮ್ಮ ಶಾಪು ಲೊಕೇಟ್ ಆಗಿರೋದು ನಮ್ಮಲ್ಲಿ ಬರೀ ಲೇಡೀಸ್ ಐಟಮ್ ಮಾತ್ರ ಸಿಗುತ್ತೆ ನಾವು ಓನ್ ಮ್ಯಾನುಫ್ಯಾಕ್ಚರ್ ರೀಸೇಲರ್ ಅಲ್ಲ ಹೋಲ್ಸೇಲರು ಅಲ್ಲ ಮ್ಯಾನುಫ್ಯಾಕ್ಚರ್ ಓಕೆ ನಿಮಗೆ ಇವಾಗ ನಾನು ವಿಡಿಯೋದಲ್ಲಿ ಹೇಳ್ತಾ ಇರೋದು ಪ್ರತಿಯೊಂದು ಸರ್ ರೀಟೇಲ್ ರೇಟು ನಿಮ್ಗೆ ಏನಾದ್ರು ಹೋಲ್ಸೇಲ್ ಏನಾರು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರೋಂಥ ಎರಡು ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾವು ಓಲ್ಸೇಲ್ ರೇಟು ಸಪ್ರೇಟ್ ಹೇಳ್ತೀವಿ ನಮ್ಮ ಹತ್ರ ಏನೇನು ಸಿಗುತ್ತೆ ಎಲ್ಲರ ಕ್ರಿಯೇಷನ್ ಒಳಗಡೆ ಅಂತಂದರೆ ಆ್ಯಂಕಲ್ ಲೆಂತ್ ಲೆಗಿನ್ಸು ಗೋ ಕಲರ್ ಟ್ಯಾಕ್ ಕಟ್ ಲೆಗಿನ್ಸು ಫುಲ್ ಲೆಂತ್ ಲೆಗಿನ್ಸು ಇದೆಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚಿಂಗು ಮತ್ತು ಛಾನ್ಸಿ ಬ್ಲೂಬೆರಿ ಜೈಶ್ರೀ ಇದು ಮೂರು ಬ್ರ್ಯಾಂಡು ನಮ್ಮದೇ ಓನ್ ಬ್ರ್ಯಾಂಡು ಮತ್ತು ಆವಾಜ ಟಾಪು ಆಮೇಲೆ ವೆಸ್ಟರ್ನ್ ಆವಾಜ ಸಿಗುತ್ತೆ ನಿಮಗೆ ರಿಯೋ ರೀಗೋಲ್ ರಿಲಯನ್ಸ್ ಪ್ರಾಡಕ್ಟ್ ಅಲ್ಲಿ ಹಾ ಬ್ರಾಂಡೆಡ್ ಅಲ್ಲಿ ರಿಲಯನ್ಸ್ ಪ್ರಾಡಕ್ಟ್ಸ್ ಒರ್ಜಿನಲ್ ಸಿಗುತ್ತೆ ನೋ ಕಾಪಿ ನಮ್ಮ ಅಂಗಡಿ ಯಾವ್ದು ಸಹ ನಾವು ಕಾಪಿ ಸೇಲ್ ಮಾಡಲ್ಲ ಎಲ್ಲ ಒರ್ಜಿನಲ್ಲೇ ಮಾಡ್ತೀವಿ ಆಮೇಲೆ ಅಂಬ್ರಲಾ ಸಿಗುತ್ತೆ ಪ್ಲಾಜೋ ಸಿಗುತ್ತೆ ಸಿಗರೆಟ್ ಪ್ಯಾಂಟ್ ಸಿಗುತ್ತೆ ಸಿಗರೆಟ್ ಪ್ಯಾಂಟ್ ನಾವೇ ಎಕ್ಸ್ಪೆಷಲಿ ಅಲ್ಲಿ ರೆಡಿ ಮಾಡಿದೀವಿ ಅದೊಂದು ಮಾಡಿದೀವಿ ಆಮೇಲೆ ತುಂಬಾ ವೆರೈಟೀಸ್ ಇನ್ನು ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ತ್ರೀ ಪೀಸ್ ಸೆಟ್ ಇದೆ ಟೂ ಪೀಸ್ ಸೆಟ್ ಇದೆ ಪ್ಲಾಜಸ್ ಇದೆ ಪ್ಲಾಜಸ್ ಬಂದು ರಿಲಯನ್ಸ್ ಆಗಿರ್ತಾರೆ ನೀವು ಇಷ್ಟೊತ್ತು ಏನೇನು ಹೇಳಿದ್ರಿ ಪ್ರಾಡಕ್ಟ್ ಪ್ರತಿಯೊಂದು ನೀವೇ ತಯಾರಿ ಹೌದು ಮೇಡಮ್ ರಿಲಯನ್ಸ್ ಬ್ರ್ಯಾಂಡ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದು ಯಾವ್ದು ಬ್ರ್ಯಾಂಡ್ಸ್ ಇದೆ ಅದೆಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ನಾವು ರೀಸೇಲರ್ ಅಲ್ಲ ಹೋಲ್ಸೇಲರ್ ಅಲ್ಲ

ಫ್ಯಾಬ್ರಿಕ್ ಫೋರ್ ವೇ ಲೈಕ್ರಾ ತೋರಿಸ್ತೀನಿ ಮೇಡಮ್ ಕೊನೆಗೆ ಇವಾಗ ಫಸ್ಟ್ ಕಲರ್ಸ್ ನೋಡ್ಕೊಂಡು ಕೊನೆಗೆ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ 1000 ಗೆ 6 ಎಸ್ ಓ ಎಂ 6 ಸೆಟ್ 1000 ಸೈಜಸ್ ಸೈಜಸ್ ಎಸ್ ಓ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಓಕೆ ಫೋರ್ ವೇ ಲೈಕ್ರಾ ಟೋಟಲ್ ಇವಾಗ 14 ಕಲರ್ಸ್ ಮಾಡಿದೀವಿ ಕಸ್ಟಮರ್ ಏನಾದ್ರು ಏನಾದರೂ ಹೋಲ್เซลರ್ ಅವರಿಗೆ ಬೇರೆ ಇನ್ನು ಕಲರ್ಸ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಇವಾಗ ರನ್ನಿಂಗ್ ಕಲರ್ಸ್ ಮಾತ್ರ ಮಾಡಿದೀವಿ ಮೇಡಮ್ ಪ್ರತಿಯೊಂದು ಕಲರ್ಸ್ ಏನ್ ಮೈನ್ ಯೂಸ್ ಆಗುತ್ತೋ ಆ ಕಲರ್ಸ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಮೇಡಮ್ ಇಷ್ಟು ಕಲರ್ಸ್ ಮಾಡಿದೀವಿ ಇದ್ರಲ್ಲಿ ಏನ್ ಸ್ಪೆಷಲ್ ಅಪ್ಪ ಅಂತಂದ್ರೆ ಫೋರ್ ವೇಲ್ ಐಕ್ರಾ ಬಟ್ ಅವರು ಹೆಂಗೆ ಸ್ಟೆಚ್ ಮಾಡಿದ್ರು ಏನು ಆಗಲ್ಲ ಈ ಪೊಸಿಷನ್ ಕಂಪ್ಲೇಂಟ್ ಬರೋಲ್ಲ ಈ ಪೊಸಿಷನ್ ಕಂಪ್ಲೇಂಟ್ ಬರೋಲ್ಲ ಎಲ್ಲ ಕಡೆ ಓವರ್ ಲಾಕ್ ಆಗಿರುತ್ತೆ ಪಕ್ಕ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಮೇಂಟೈನ್ ಮಾಡಿದೀವಿ ಬೇಕಾದ್ರೆ ಅವರು ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ನಮ್ಮ ಶಾಪ್ ಬಂದು ಟೂ ಹಂಡ್ರೆಡ್ ಜಿ ಎಸ್ ಎಮ್ ಮೇಂಟೈನ್ ಮಾಡಿದರ ಇಲ್ವಾ ಅಂತ ಬೇಕಾದ್ರೆ ಬಂದು ಚೆಕ್ ಮಾಡ್ಕೋಬಹುದು ಆರ್ ಲೆಗ್ ಓಕೆ ಅಂಡ್ ಶಿಪ್ಪಿಂಗ್ ಚಾರ್ಜಸ್ ಒಂದು ಎಕ್ಸ್ಟ್ರಾ ಇರುತ್ತೆ ಆ ಹೌದು ಮೇಡಮ್ ಹೌದು ಟೋಟಲ್ ಕರ್ನಾಟಕ ಶಿಪ್ಪಿಂಗ್ ಚಾರ್ಜಸ್ 80 ರೂಪೀಸ್ ಇರುತ್ತೆ ಪರ್ ಕಿಲೋ ಆ ಪರ್ ಕಿಲೋ ಇನ್ನು ಔಟ್ ಆಫ್ ಸ್ಟೇಷನ್ ಆಂಧ್ರ ಪ್ರದೇಶ ಇರಬಹುದು ತಮಿಳುನಾಡು ಇರಬಹುದು ಚೆನ್ನೈ ಇರಬಹುದು ಮಹಾರಾಷ್ಟ್ರ ಟೋಟಲ್ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡಬೇಕು ಅಂತಂದ್ರೆ 90 ರೂಪೀಸ್ ಪರ್ ಕಿಲೋ 90 ರೂಪಾಯಿ ಹೌದು ಓವರ್ ಇಂಡಿಯಾ ಬರೆ ವಿತ್ ಇನ್ ಕರ್ನಾಟಕ ಆದ್ರೆ 70 ರೂಪೀಸ್ 70 ಟು 80 ರೂಪೀಸ್ ಓಕೆ ಆಮೇಲೆ ಮೇಡಮ್ ನಮ್ಮತ್ರ ಇನ್ನೊಂದು ಫುಲ್ ಲೆಂತ್ ಲೆಗ್ಗಿನ್ಸ್ ಇದೆ ಇದರಲ್ಲಿ ಏನಪ್ಪಾ ಸ್ಪೆಷಲ್ ಅಂತಂದ್ರೆ ಇದು ಸರ್ ನಮ್ಮದೇ ಡೋ ಟ್ಯಾಕೆಟ್ ಗೋಕಲರ್ಸ್ ಲೆಗೇಸ್ ಎಕ್ಸ್ ಎಲ್ ಈ ಈ ಎಲ್ಲರ್ಸು ಕಂಪ್ಲೇಂಟ್ ಏನು ಅಂತಂದರೆ ಈ ಎಲೆಸ್ಟಿಕ್ ಲೂಸ್ ಆಗುತ್ತೆ ಅಂತ ಬಟ್ ನಮ್ದು ಎಲಸ್ಟಿಕ್ಕು ಗ್ಯಾರಂಟಿ ಕೊಡ್ತೀವಿ ಇದೇನು ಅಂತಂದರೆ ತುಂಬ ಚೆನ್ನಾಗಿ ಮಾಡಿದೀವಿ ಬಟ್ಟೆ ಯೂಸ್ ಮಾಡಿದ್ದೀವಿ ಇದಕ್ಕೆ ನೋಡಿ ಇದು ಇವಾಗ ಎಕ್ಸೆಲ್ ಇಷ್ಟೇ ಹೋದ ಇದೆ ಬಟ್ ಇಷ್ಟು ಎಕ್ಸ್ಪೆಂಡಬಲ್ ಆಗುತ್ತೆ ಅಂದರೆ ಇವಾಗ ನಾನೇ ಇಷ್ಟು ದಪ್ಪ ಇದ್ದೀನಿ ಆಲ್ಮೋಸ್ಟ್ ಫೈವ್ ಎಕ್ಸೆಲ್ವರೆಗೂ ಸಹ ಯೂಸ್ ಮಾಡ್ಬೋದು ಇದನ್ನ ಓಕೆ ಇನ್ನೊರೇನಾದ್ರೂ ಇನ್ನು ಇದು ಎಕ್ಸೆಲ್ ಈ ರೇಂಜ್ಗೆ ಡಬಲ್ ಎಕ್ಸೆಲ್ ತೊಗೊಂಡ್ರೆ ಫೈವ್ ಎಕ್ಸೆಲ್ ಪ್ಲಸ್ ಅವ್ರೂ ಸಹ ಯೂಸ್ ಮಾಡ್ಬೋದು ಇದರಲ್ಲಿ ಇವಾಗ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಬರೀ ಒಂದು ಫೋರ್ ಕಲರ್ಸ್ ನಿಮಗೆ ನಾನು ತೋರಿಸ್ತೀನಿ ನಾನು ನಿಮಗೆ ಸೊ ಆಂಕಲ್ ಲೆಂತ್ ಫುಲ್ ಲೆಂತ್ ಎರಡು ಸಿಗುತ್ತೆ ಹಾ ಸಿಗುತ್ತೆ ಇದು ನಾಲ್ಕಕ್ಕೆ ಬಂದು ತೌಸಂಡ್ ರುಪೀಸ್ ಮೇಡಮ್ ಫುಲ್ ಲೆಂತ್ ಓಕೆ ನಮ್ಮ ಹತ್ರ ರಿಲಯನ್ಸ್ ಬ್ರ್ಯಾಂಡ್ ಇದು ವೆಸ್ಟರ್ನ್ ಟಾಪ್ ಇದೆ ಮೇಡಮ್ ಯಾವುದೇ ರೀತಿ ಕಾಪಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆ ಎನ್ ಜಿನಿಯನ್ ಡಿ ಎನ್ ಮ್ಯಾಕ್ಸ್ ಪ್ಲಸ್ ರಿಯೋ ರಿಗೋ ಅಂದ್ರೆ ರಿಲಯನ್ಸ್ ಪ್ರಾಡಕ್ಟ್ಸ್ ವೆಸ್ಟರ್ನ್ ಟಾಪ್ಸ್ಗಳು ಸಿಗುತ್ತೆ ಮೇಡಮ್ ತೌಸಂಡ್ಗೆ ಫೈವ್ ಫೈವ್ ಮೇಡಮ್ ಸಾವಿರಕ್ಕೆ ಐದು இல்லை ஏனாதோ எம் ஆர் பி பரல வெஸ்டர்ன் டாப்பில் சாகரிலைநூறு ஆறுநூறு ரூபாய் எடுத்து சவிர்லான் கொடுத்தா சாயே பீஸு அந்த பம்பர் சேலு அந்த தான் கம்மி ரேட்டுக்கு கொடுத்தா தீனி காப்பி கிப்பி கொடுத்தா லோக்கல் பட்டை கொடுத்தா ரிலயன்ஸ் ப்ராண்ட் கொடுத்தா தீனி இல்லை நோடி மேடம் இது ரிவோ ரியோ ஏனாலும் பிரைஸ் பரல மேடம் இதர ஷர்ட் மத்தொந்து அந்த ஏனென்ற ஒன்னொந்து பீஸ் கொடல்ல

ಹೌದು 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 ಓಕೆ ತುಂಬ ವೆರೈಟೀಸ್ ಇದೆ ಮೇಡಮ್ ಒಂದು ಎಂಬತ್ತು ಡಿಸೈನ್ ಎಂಬತ್ತು ಕಲರ್ ಬರುತ್ತೆ ಕಸ್ಟಮರ್ ಬಂದು ಆರಾಮಲ್ಲಿ ನಮ್ಮ ಅಂಗ್ಡಿಲಿ ಕುತ್ಕೊಂಡು ನೀಟಾಗಿ ನೋಡಿ ಏನಾದ್ರು ನಮ್ಗೆ ಸಜೆಷನ್ ಕೊಡೋದಿದ್ರೆ ನಾನು ಖಂಡಿತ ಸಜೆಷನ್ ತಗೋತೀನಿ ಕಸ್ಟಮರ್ ಇಂದ ನೋಡಿ ಮೇಡಮ್ ಇದು ವಿಟ್ ಅಟ್ಯಾಚ್ ಫ್ಲಸ್ ಸ್ಟ್ರಗ್ ಓಕೆ ಇದು ರಿಲಯನ್ಸ್ ಬ್ರ್ಯಾಂಡ್ ಇದು ಸರ್ ರಿಲಯನ್ಸ್ ಬ್ರ್ಯಾಂಡ್ ಓಕೆ ತುಂಬಾ ಇದೆ ಮೇಡಮ್ ಇವ್ರದ್ದು ಮೆಟೀರಿಯಲ್ ನೋಡಿ ಮೇಡಮ್ ಹೇಗಿದೆ ಇದು ಕ್ಲಾತ್ ನೋಡಿ ಸ್ಟೋರ್ ಬಂದು ಶಾಪಿಂಗ್ ಮಾಡಬಹುದು ಶೋರ್ ಶೋರ್ ಖಂಡಿತ ಆನ್ಲೈನ್ ಬೇಕು ಅಂದ್ರೆ ಆನ್ಲೈನ್ ಸಹ ಮಾಡಬಹುದು ಮೇಡಮ್ ಆನ್ಲೈನ್ ಏನಾದ್ರು ಮಿನಿಮಮ್ ಮಾತ್ರ ಏನಾದ್ರು ಇದೆಯಾ ಸರ್ ಮೇಡಮ್ ಮಿನಿಮಮ್ ಐದ್ ಪೀಸ್ ತಗೋಬೇಕು ಸಪೋಸ್ ಏನ್ ಹೇಳ್ತಾರೆ ಒಂದೇ ಪೀಸ್ ಸಾಕು ಅಂತ ಟೂ ಫಿಫ್ಟಿ ಐವತ್ತು ರೂಪಾಯಿ ಎಕ್ಸ್ಟ್ರಾ ತಗೋತೀವಿ ಸೊ ಈ ಆಫರ್ ಬೇಕು ಅಂತಂದ್ರೆ ಏನ್ ಹೇಳಿದಾರೋ ತೌಸಂಡ್ಗೆ ಫೈವ್ ಅದೇ ಪರ್ಚೇಸ್ ಮಾಡಬೇಕು ಸಿಂಗಲ್ ಬೇಕು ಅಂದ್ರೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಂಟರ್ ಕೊರಿಯರ್ ಮಾಡ್ತೀರಾ ಸರ್ ಮಾಡ್ತೀವಿ ಮೇಡಮ್ ಔಟ್ ಆಫ್ ಸ್ಟೇಷನ್ ಏನಾದ್ರು ಆರ್ಡರ್ ಬಂದ್ರೆ ಖಂಡಿತ ಕುಟ್ಕೊಳಿಸ್ತೀವಿ ಮೇಡಮ್ ಇದು ಬಂದು ರಿಲಯನ್ಸ್ ಹೌದು ರಂಗಸಾಲ ಅಂತ ಇಲ್ಲಿದೆ ನೋಡಿ ರಿಲಯನ್ಸ್ ರಿಟೇಲ್ ಮಾರ್ಕೆಟಿಂಗ್ ಅಂತ ಬರ್ತಾ ಇದೆ ಇದು ರಿಲಯನ್ಸ್ ಅವ್ರದ್ದು ಇದು ವಿತ್ ಲೈನಿಂಗ್ ಮೇಡಮ್ ಇದು ನೋಡಿ ಈ ಕ್ಲಾತಲ್ಲಿ ವಿತ್ ಲೈನಿಂಗ್ ಇದೆ ಇದು ಸಾವಿರಕ್ಕೆ ಐದು ಮೇಡಮ್ ಫೈವ್ ಫೈವ್ ಫಾರ್ಟಿ ನೈನ್ ಇದೆ ಎಮ್ ಆರ್ ಪಿ ಸಾವಿರಕ್ಕೆ ಐದು ಓಕೆ ಸುಮಾರು ಒಂದು ಇಪ್ಪತ್ತೈದು ಕಲರ್ ಇದೆ ಮೇಡಮ್ ಇದರೊಳಗಡೆ ತೌಸಂಡ್ಗೆ ಬರೀ ಐದು ಏನು ಕಂಪ್ಲೇಂಟ್ಸ್ ಬರಲ್ಲ ಮೇಡಮ್ ಇದು ಸಿಲ್ಕ್ ಫ್ಯಾಬ್ರಿಕ್ ಸಿಲ್ಕ್ ಫ್ಯಾಬ್ರಿಕ್ ಲೈನಿಂಗ್ ರಿಲಯನ್ಸ್ ಬ್ರಾಂಡ್ ನಮ್ದಲ್ಲ ಮೇಡಮ್ ಸೈಜಸ್ ಎಂ ಎಲ್ ಎಕ್ಸ್ ಎಲ್ ಸಿಗುತ್ತೆ ಮೇಡಮ್ ಸೊ ಟ್ರೆಂಡ್ಸ್ ನ ಬ್ರಾಂಡ್ ಕಲೆಕ್ಷನ್ ಸಹ ಅವೈಲೇಬಲ್ ಇರುತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಖಂಡಿತ ಮೇಡಮ್ ಇದರ ಪ್ರೈಸಸ್ ರಿಪೀಟ್ ಮಾಡಿ ಸರ್ ಮತ್ತೊಮ್ಮೆ 1000 ಗೆ 5 ಮೇಡಮ್ ಓಕೆ 1000 ಕ್ಕೆ 5 25 ಕಲರ್ ಇದೆ ಮೇಡಮ್ ಕಾಲ ಅವಕಾಶ ಕಮ್ಮಿ ಇರೋದ್ರಿಂದ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ಎಮ್ಮು ಎಲ್ಲು ಎಕ್ಸ್ ಎಲ್ ಮೂರೇ ಸೈಜ್ ಮೇಡಮ್ ಅವೈಲೇಬಿಲಿಟಿ ಇರೋದು ರಿಲಯನ್ಸ್ ಬ್ರ್ಯಾಂಡ್ ಹಾಗೆ ಮೇಡಮ್ ನಮ್ಮಲ್ಲಿ ಎಲ್ಲರ ಕ್ರಿಯೇಷನ್ ಯಾವಾಗಲೂ ಕೇಳ್ತಾ ಇರೋ ಬರೀ ಲೆಗಿನ್ಸೇ ಕೊಡ್ತೀರಾ ಪಟೇಲ ಕೊಡ್ತೀರಾ ಪ್ಲಾಜಾ ಕೊಡ್ತೀರಾ ಬೇರೆ ಇನ್ನೇನು ಕೊಡಲ್ವಾ ಅಂತ ಅದಕ್ಕೋಸ್ಕರ ನಾವು ಏನು ಮಾಡಿದೀವಿ ಕಸ್ಟಮರ್ ರಿಕ್ವೈರ್ಮೆಂಟ್ಗೋಸ್ಕರವಾಗಿ ಸಿಲ್ಕ್ ಫ್ಯಾಬ್ರಿಕಲ್ಲಿ ಸಿಗ್ರೆಟ್ ಪ್ಯಾಂಟ್ ಮಾಡಿದೀವಿ ಮೇಡಮ್ ಬ್ಯಾಕ್ ಸೈಡ್ ಎಲಾಸ್ಟಿಕ್ ಬರುತ್ತೆ ಫ್ರಂಟ್ ಪ್ಲೇನ್ ಬರುತ್ತೆ ವಿತ್ ಪಾಕೆಟ್ ಮೇಡಮ್ ಇಲ್ಲ ನೋಡಿ ಪಾಕೆಟ್ಗೂ ನಾವು ಬೇರೆ ಬಟ್ಟೆ ಯೂಸ್ ಮಾಡಲ್ಲ ಸಿಲ್ಕ್ ಸಿಲ್ಕ್ ಫ್ಯಾಬ್ರಿಕ್ ಯೂಸ್ ಮಾಡ್ತೀವಿ ರೇಟ್ ಕಮ್ಮಿ ಆಗುತ್ತೆ ನಾವು ಬಟ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ ನೋಡಿ ಮೇಡಮ್ ಫಿನಿಶಿಂಗ್ ಆಗಲಿ ಪ್ರತಿ ಒಂದು ನೋಡಿ ಇದರಲ್ಲಿ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಮಾತ್ರ ಬರುತ್ತೆ ಟೋಟಲ್ ಹದಿನಾಲ್ಕು ಕಲರ್ ಮಾಡಿದ್ದೀನಿ ಸಾವಿರಕ್ಕೆ ಐದು ರೂಪಾಯಿ ಐದು ಮೇಡಮ್ ಸಾವಿರಕ್ಕೆ ಐದು ಮೆಟೀರಿಯಲ್ ಮಾತ್ರ ಜಬರ್ದಸ್ತ್ ಮೆಟೀರಿಯಲ್ ಏನು ಕಂಪ್ಲೇಂಟೇ ಬರಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ರೆಡಿ ರೆಡಿ ಮೇಡಮ್ ಥೌಸಂಡ್ಗೆ ಫೈವ್ ಥೌಸಂಡ್ ಸಿಗರೇಟ್ ಟ್ವೆಂಟು ಆಂಡ್ ಸೈಝಸ್ ಟು ಎಕ್ಸ್ ಎಲ್ ಮತ್ತು ಥ್ರೀ ಓಕೆ ಟೋಟಲ್ ಹದಿನಾಲ್ಕು ಕಲರ್ ಮಾಡಿದೀನಿ ನೋಡಿ ಮೇಡಮ್ ಸೊ ಮನೆಯಲ್ಲಿ ವ್ಯಾಪಾರ ಮಾಡೋರು ಹಾಗೆ ಶಾಪ್ ಪರ್ಪಸ್ಗೆ ಬೇಕು ಅನ್ನೋರಿಗೆ ಇನ್ನೂ ಪ್ರೈಸಸ್ ಕಡಿಮೆ ಕಡಿಮೆ ಇರುತ್ತೆ ಮೇಡಮ್ ಮನೇಲಿ ಮಾರ್ತೀನಿ ಅಂತ ಬರೋರಿಗೆ ನಮ್ಮ ಕಡೆ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ ಮಾಡ್ತೀವಿ ಮೇಡಮ್ ಖಂಡಿತವಾಗ್ಲೂ ಓಕೆ ಮಿನಿಮಮ್ ಎಷ್ಟು ಪರ್ಚೇಸ್ ಮಾಡಬೇಕು ಸರ್ ಹೋಲ್ಸೇಲ್ ಅಂದ್ರೆ ಮೇಡಮ್ ಮಿನಿಮಮ್ ಅಂತಂದ್ರೆ ಅವ್ರಿಗೆ ಅನುಕೂಲ ಆಗ್ಬೇಕು ಮೇಡಮ್ ಅನುಕೂಲ ಆಗ್ಬೇಕು ಬರೀ ಹತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡಿದ್ರು ಸಹ ನಾವು ಕೊಡ್ತೀವಿ ಅಂದ್ರೆ ನಮ್ಮಲ್ಲಿ ಏನು ಅಂದ್ರೆ ಲೆಗಿನ್ಸ್ ಮಿನಿಮಮ್ ತರ್ಟಿ ತಗೋಬೇಕು ಟಾಪ್ಸ್ ತರ್ಟಿ ತಗೋಬೇಕು ಇವಾಗ ನೋಡಿದು ಹದಿನಾಲ್ಕು ಕಲರ್ ಇದೆ ಒಂದೊಂದ್ರಲ್ಲಿ ಮೂರ್ ಮೂರ್ ಒಂದು ಪ್ಯಾಕೆಟ್ ಅಲ್ಲಿ ಮೂರು ಸೈಜ್ ಬರುತ್ತೆ ಓಕೆನಾ ಮೂರು ಅಂತಂದ್ರೆ ಹದಿನಾಲ್ಕು ಕಲರ್ ಅಂತ ಅದು ಸಹ ಮೂವತ್ತು ಪೀಸ್ ಕ್ರಾಸ್ ಆಗ್ಬಿಡತ್ತೆ ನೋಡಿ ಮೇಡಮ್ ಫ್ಯಾಬ್ರಿಕ್ ಯಾವ ಥರ ಮೆಟೀರಿಯಲ್ ರೆಡಿ ಮಾಡಿದ್ದೀವಿ ಅಂತ ಫಿನಿಶಿಂಗು ಅಷ್ಟೇ ಫಿನಿಶಿಂಗಲ್ಲಿ ಮಾತ್ರ ಮೇಡಮ್ ನಮ್ಮಲ್ಲಿ ಫಿನಿಶಿಂಗ್ ಕಂಪ್ಲೇಂಟೇ ಬರಲ್ಲ ನಾ ಫಿನಿಶಿಂಗು ಗೋಸ್ಕರವಾಗಿ ಐದು ರೂಪಾಯಿ ಕೊಟ್ಟು ಟೈಲರ್ಗೆ ನೀಟಾಗಿ ಮಾಡಿಸಿ ನೋಡಿ ಲೂಪ್ ನೋಡಿ ಹೆಂಗೆ ಎತ್ಕೊಂಡಿದೀವಿ ಲೂಪ್ಸ್ ನೋಡಿ ಮೇಡಮ್ ಫ್ರಂಟ್ ಲುಕ್ಕುಗೋಸ್ಕರವಾಗಿ ಇಲ್ಲಾಂದ್ರೆ ಫಿಟ್ಟಿಂಗ್ ಬರಲ್ಲ ವಿತ್ ಪಾಕೆಟ್ ತೌಸಂಡ್ಗೆ ಫೈವ್ ಮೇಡಮ್ ಆಮೇಲೆ ಯಾವುದು ಚೋರ್ ಸೈಜ್ ಬರೋಲ್ಲ

ಚಾನ್ಸಿ ಅಂತ ಇದ್ರ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ನೈನ್ ಹಾಕಿದ್ದೀವಿ ಬಟ್ ಇದೇನಂದ್ರೆ ರೀಟೇಲ್ ಕಸ್ಟಮರ್ಗೆ ಸಾವಿರ ರೂಪಾಯಿಗೆ ನಾಲ್ಕು ಮೇಡಮ್ ಓಕೆ ಕನ್ಫ್ಯೂಸ್ ಆಗಿಬಿಡಿ ಪ್ಲೈನ್ ಬರ್ತಾ ಇದೆ ಯಾವುದು ಚೋರ್ ಸೈಜ್ ಇಲ್ಲ ನಾನು ಇಟ್ಕೊಂಡಿದ್ದೀನಿ ನೋಡಿ ನೀ ಇಂದ ಕೆಳಗಡೆವರೆಗಿದೆ ನೀವು ಆವಾಜದಲ್ಲಿ ಎಸ್ ತೊಗೊಂಡ್ರೆ ನಮ್ಮಲ್ಲೂ ಚಾನ್ಸ್ ಇಲ್ಲಿ ಎಸ್ಸೇ ತಗೊಳ್ಳಿ ಅದರಲ್ಲಿ ಎಕ್ಸೆಲ್ ತಗೊಂಡ್ರೆ ನಮ್ಮಲ್ಲೂ ಎಕ್ಸೆಲ್ ತಗೊಳ್ಳಿ ನಾವು ಏನು ಮಾಡಿದೀವಿ ಅಂದರೆ ಕಸ್ಟಮರ್ ಅನುಕೂಲ ಆಗಲಿ ಅಂತ ಎಸ್ ಎಸ್ಸಿಂದ ಟ್ರಿಬಲ್ ಎಕ್ಸೆಲ್ವರೆಗೂ ಮಾಡಿದೀವಿ ಫಾರ್ಟಿ ಕಲರ್ಸ್ ಬರುತ್ತೆ ಮೇಡಮ್ ಇದು

ಪ್ರೀಮಿಯಂ ಅಂದ್ರೆ ಏನಪ್ಪಾ ಅಂತಂದ್ರೆ ಮೆಟೀರಿಯಲ್ ತ್ರೀ ಇಂಚ್ ಎಂಬ್ರಾಯ್ ಪ್ಲಸ್ ಆರು ಇಂಚು ಉದ್ದ ಕೊಡ್ತೀವಿ ಇದು ಬಂದು ಪ್ರೈಸ್ ಸೆವೆನ್ ನೈಂಟಿ ನೈನ್ ಇದು ಸಾವಿರದ ನೂರು ರೂಪಾಯಿಗೆ ನಾಲ್ಕು ಇದ್ರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ಇದುಸ ಅಷ್ಟೇ ಆವಾದ ಸೈಜು ಮೆಟೀರಿಯಲ್ ತುಂಬ ಸ್ಮೂತ್ ಬರುತ್ತೆ ರಿಯೋನ್ ಫ್ಯಾಬ್ರಿಕ್ ಆಮೇಲೆ ಏನ್ ಮಾಡಿದೀವಿ ಪಾಕೆಟ್ ಕೊಡ್ತಾ ಇದೀವಿ ಇದಕ್ಕೆ ಪಾಕೆಟ್ಗೂ ಸಹ ಸೇಮ್ ಬಟ್ಟೆನೇ ಯೂಸ್ ಮಾಡಿದೀವಿ

ಅವ್ರ ಏನಾದ್ರು ಬೈ ಚಾನ್ಸ್ ಒಂದೇ ಪೀಸ್ ಬೇಕು ಅಂದ್ರೆ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ತಗೋತೀನಿ ಪ್ರೈಸಸ್ ವೇರಿ ಆಗುತ್ತೆ ಖಂಡಿತ ಕಾಂಬೋ ಏನ್ ಹೇಳಿದಾರೆ ಆಫರ್ ಪ್ರೈಸ್ ಅದೇ ಆಫರ್ ಅಲ್ಲೇ ಪರ್ಚೇಸ್ ಮಾಡಿ ಮೇಡಮ್ ಕಾಲರ್ ನೆಕ್ ಸಹ ಅದೇ ಪ್ರೈಸ್ ಕಾಲರ್ ನೆಕ್ ಫುಲ್ ಬಟನ್ ಅದೇ ಪ್ರೈಸ್ ಪ್ರೈಸ್ ರಿಪೀಟ್ ಮಾಡಿ ಸರ್ ಮತ್ತೊಮ್ಮೆ ಮೇಡಮ್ ಸಾವಿರದ ನೂರು ರೂಪಾಯಿಗೆ ನಾಲ್ಕು ಮೇಡಮ್ ವಿತ್ ಪಾಕೆಟ್ ಎಂಬ್ರಾಯ್ಡ್ರಿ ಅಂಡ್ ಲೆಂತ್ ಸೈಜ್ ಎಲ್ಲ ಒಳ್ಳೆ ಸೈಜ್ ಸ್ಟ್ಯಾಂಡರ್ಡ್ ಮೇಡಮ್ ಆವಾಜದಲ್ಲಿ ಏನ್ ಲೆಂತ್ ಬರುತ್ತೆ ಏನ್ ವಿಡ್ತ್ ಬರುತ್ತೆ ಸೇಮ್ ಸೇಮ್ ಟು ಸೇಮ್ ಮಾಡಿದೀವಿ ಪ್ರಿಂಟ್ ಎಲ್ಲ ಗ್ಯಾರಂಟಿ ಇರುತ್ತೆ ಮೇಡಮ್ ಸಪೋಸು ಪ್ರಿಂಟು ಕಲರ್ ಏನಾದ್ರು ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ತಂದು ವಾಪಸ್ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ ಇದು ನಂದ್ರ ರಿಕ್ವೆಸ್ಟ್ ಯಾಕೆಂದ್ರೆ ನೀವು ಕಾಸು ಕೊಡ್ತೀರಾ ನಾ ಬಟ್ಟೆ ಕೊಡ್ತೀನಿ ನಾನು ಫ್ರೀಯಾಗಿ ಕೊಡ್ತಾ ಇಲ್ಲ ಹಾಗಾಗಿ ದಯವಿಟ್ಟು ನೀವು ನನ್ನಿಂದ ಏನೇ ಪ್ರಾಬ್ಲಮ್ ಅಂದರೂ ಫ್ಯಾಬ್ರಿಕ್ ದಯವಿಟ್ಟು ಇನ್ಫಾರ್ಮ್ ಮಾಡಿ ಯಾಕೆಂದ್ರೆ ನಾನು ಬೆಳಿಬೇಕು ಅಂದರೆ ನಿಮ್ದು ಫೀಡ್ಬ್ಯಾಕ್ ಬೇಕು ನನಗೆ ಖಂಡಿತ ಮಾಡಿ ಚೆನ್ನಾಗಿದೆ ಖಂಡಿತ ಒಳ್ಳೆ ಆಫರ್ ಇವ್ರದೇ ಒಂದು ಬ್ರ್ಯಾಂಡ್ ಇದೆ ಹಾಗೆ ಕೆಲವೊಂದು ಬ್ರ್ಯಾಂಡೆಡ್ ಸಹ ತೋರಿಸಿದ್ದಾರೆ ವೆರೈಟೀಸು ವಿತ್ ಪ್ರೈಸ್ ಎಕ್ಸಾಕ್ಟ್ ಪ್ರೈಸಸ್ಸು ಮೆನ್ಷನ್ ಮಾಡಿದ್ದಾರೆ ಮತ್ತೆ ನೋಡಿ ಇವಾಗ ನೀವು ಟಾಪ್ ನೋಡಿದ್ರಿ ಬ್ಲಾಜಾ ನೋಡಿ ಇದು ಇದು ರಿಲಯನ್ಸ್ ಬ್ರ್ಯಾಂಡ್ ಇದು ಆವಾಜ್ ಓಕೆ ಇದು ಎಸ್ ಎಮ್ ಎಲ್ ಮಾತ್ರ ಇದೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಖಾಲಿ ಆಗಿದೆ ಸಾವಿರ ರೂಪಾಯಿಗೆ ಐದು ಮೇಡಮ್ ತೌಸಂಡ್ ಫೈವ್ ತೌಸಂಡ್ ಫೈವ್ ರಿಲಯನ್ಸ್ ಬ್ರ್ಯಾಂಡ್

ತುಂಬ ಕಡೆ ಅದೇ ಪ್ರಾಬ್ಲಮ್ ಆಗ್ತಾಯಿದೆ ಹೇಳೋದೊಂದು ಅಲ್ಲಿಗೆ ಗೋತಾಗೊಂದು ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ದು ಆ ಥರ ಇಲ್ಲ ಅವರು ಪ ಮಷ್ಟ್ ಶುಡ್ ನಾನು ಆಲ್ಮೋಸ್ಟು ನಾನು ಏನು ಅಂತಂದರೆ ಪ್ರತಿಯೊಬ್ಬರಿಗೂ ನಾನು ಕಸ್ಟಮರ್ಸ್ಗೆ ಏನು ಅಂತಂದರೆ ಬಂದು ಅಂಗಡೀಲಿ ನೋಡಿ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡೋದಕ್ಕಿಂತ ಬಂದು ಅಂಗಡೀಲಿ ವಿಸಿಟ್ ಮಾಡಿದ್ರೇ ಬೇರೆ ಥರ ಇರುತ್ತೆ ಇಲ್ಲಿ ನೋಡಿ ಮೇಡಮ್ ಹಾಗೆ ನಮ್ಮಲ್ಲಿ ತುಂಬ ರಿಕ್ವೈರ್ಮೆಂಟ್ ಬರ್ತಾಯಿತ್ತು ನೀವು ಯಾಕೆ ಪ್ಲಸ್ ಸೈಜ್ ಮಾಡಲ್ಲ ಇದು ಬಂದು ಪ್ಲಸ್ ಸೈಜ್ ಮೇಡಮ್ ಸೈಜ್ ಇದೆ ಸರ್ ಫೋರ್ ಎಕ್ಸ್ ಎಲ್ಲ ಓಕೆ ಫೋರ್ ಎಕ್ಸ್ ಎಲ್ ಅಂದರೆ ಸುಮ್ಮನೆ ಲೇಬಲ್ ಹಾಕಿಲ್ಲ ಫೋರ್ ಎಕ್ಸ್ ಎಲ್ ಅಂತಂದ್ರೆ ಐವತ್ತ ಎರಡು ಇಂಚು ಫಿಫ್ಟಿ ಟೂ ಇಂಚಸ್ ಬರುತ್ತೆ ಇಂಚಸ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ಇಂಚಸ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಪಾಪ ಅಲ್ಲಿಂದ ಫೈವ್ ಎಕ್ಸ್ ಫೋರ್ ಎಕ್ಸ್ ಎಲ್ ಅಂತ ಬರ್ತಾರೆ ನೋಡಿ ಮೇಡಮ್ ಇದು ಸಿಕ್ಸ್ ಎಕ್ಸ್ ಎಲ್ ಓಕೆ ಐವತ್ತೆಂಟು ಇಂಚ್ ಬರುತ್ತೆ ಮೇಡಮ್ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾನೇ ಬರುತ್ತೆ ಬಟ್ ನಾವು ಏನಕ್ಕೆ ಇಂಚಸ್ ಮೆಂಚಸ್ ಮಾಡ್ತಾ ಇದೀವಿ ಅಂತ ಕಸ್ಟಮರ್ ಅಲ್ಲಿಂದ ಅವ್ರು ಏನು ಇಂಚಸ್ ಬೇಕು ಅಂತ ನೋಡಿಕೊಂಡು

ಸಿಕ್ಸ್ ಏಟ್ ಫಿಫ್ಟಿ ಫಿಫ್ಟಿ ಏಟ್ ಸೈಜ್ ಹಂಡ್ರೆಡ್ ಪರ್ಸೆಂಟ್ ಒಂದೇ ಒಂದು ಇಂಚ್ ಕಮ್ಮಿ ಇನ್ನೊಂದು ಇಂಚ್ ಎಕ್ಸ್ಟರ್ನೇ ಬರುತ್ತೆ ನಾವು ಒಂದ್ ಇಂಚ್ ಕಮ್ಮಿನೇ ಹೇಳ್ತಾ ಇದೀವಿ ಯಾಕೆಂದ್ರೆ ನಂದೇ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಬೈ ಚಾನ್ಸ್ ಇದ್ರ ಮೇಲೆ ಇರೋ ಯಾರು ನನಗೆ ಟೆನ್ ಎಕ್ಸ್ ಎಲ್ ಬೇಕು ಅಂತಂದ್ರೆ ಒಂದ್ ಇಪ್ಪತ್ತು ಪೀಸ್ ಆರ್ಡರ್ ಕೊಟ್ಟರೆ ಸಾಕು ನಾನು ಟೆನ್ ಎಕ್ಸ್ ಎಲ್ ಮಾಡ್ಕೊಡ್ತೀನಿ ನಂದಿರೋದ್ರಿಂದ ಟೆನ್ ಎಕ್ಸ್ ಎಲ್ ಏನು ಅವ್ರು ಹಾಕ್ಲಕ್ ರೆಡಿದ್ರೆ ಫೋರ್ಟೀನ್ ಎಕ್ಸಲ್ ಮಾಡ್ಕೊಡ್ತೀನಿ ಮ್ಯಾಚಿಂಗ್ ಪ್ಲಸ್ ಬಾಟಮ್ ವೇರ್ ಬೇಕು ಸಿಗುತ್ತೆ ಖಂಡಿತ ಮೇಡಮ್ ಇವಾಗ ರೆಡಿ ಮಾಡಿಸ್ತಾ ಇದೀವಿ ಟ್ರಯಲ್ ಮಾಡಿದ್ವಿ ಮತ್ತೆ ಹಾಗೆ ನಮ್ದು ಇನ್ನೊಂದು ಮೆಟೀರಿಯಲ್ ಏನು ಅಂತಂದ್ರೆ ಇಲ್ಲಿ ನೋಡಿ ಮೇಡಮ್ ಸಿಲ್ಕ್ ಸೆಟ್ ಪಾರ್ಟಿ ವೇರ್ ಅಂದ್ರೆ ಸುಮ್ಮನೆ ಜಿಗಿ ಜಿಗಿ ಅಂತ ಮಾಡಲ್ಲ ಏನಾದ್ರು ಕೊಡ್ತೀವಿ ಅಂದ್ರೆ ಕಸ್ಟಮರ್ಗೆ ಸ್ಟ್ಯಾಂಡರ್ಡ್ ಐಟಮ್ ಕೊಡಬೇಕು ಒಳ್ಳೆ ಕ್ವಾಲಿಟಿ ಕೊಡಬೇಕು ಇದು ಜಯಶ್ರೀ ಅಂತ ಅಂದ್ಬಿಟ್ಟು ಒಂದು ಅಂದೇ ಬ್ರ್ಯಾಂಡ್ ಇದು ಇದರಲ್ಲಿ ನಿಮಗೆ ಫಿನಿಶಿಂಗ್ ಅಲ್ಲಿ ಎಲ್ಲರೂ ಒಂದ್ ಸ್ವಲ್ಪ ಥ್ರೆಡ್ ತೋರಿಸ್ಬಿಡಿ ಹೊರಗಡೆ ಬಂದಿರೋದಾಗ್ಲಿ ಅಲ್ಲಿ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೆ ಹೇಳಿ ಅಷ್ಟು ಚೆನ್ನಾಗಿ ಬರುತ್ತೆ ಪ್ಯಾಂಟ್ ಅಷ್ಟೇ ಎಲ್ಲರೂ ಹೇಳ್ತಾರೆ ಟಾಪ್ ಆಗುತ್ತೆ ನನಗೆ ಪ್ಯಾಂಟ್ ಆಗಲ್ಲಪ್ಪ ಅಂತ ಪೊಸಿಷನ್ ನೋಡಿ ಎಷ್ಟು ದೊಡ್ಡದು ಕೊಟ್ಟಿದ್ದೀವಿ ಇದು ಮೇನ್ ಹೆಣ್ಮಕ್ಳಿಗೆ ಎಸ್ ಇಂದ ಡಬಲ್ ಎಕ್ಸ್ ಟ್ರಿಪಲ್ ಎಕ್ಸ್ ಬರುತ್ತೆ ವಿತ್ ಲೂಪ್ ಕಟ್ಲಿಕ್ಕೆ ಕೊಟ್ಟಿದೀವಿ ವಿತ್ ಪಾಕೆಟ್ ತುಂಬ ಪ್ರೀಮಿಯಂ ಸಿಲ್ಕ್ ಅಲ್ಲಿ ಪ್ರೀಮಿಯಂ ಮೆಟೀರಿಯಲ್ ಯೂಸ್ ಇದು ಸೆವೆನ್ ಫಿಫ್ಟಿ

ಹಬ್ಬ ಟೈಮಲ್ಲಿ ಏನಾದ್ರು ಬಂತು ಅಂತಂದ್ರೆ ಟ್ವೆಂಟಿ ಫೈವ್ ಕಲರ್ಸ್ ಮಾಡ್ತೀವಿ ಸೊ ಅವರು ನಿಮ್ ಸ್ಟೋರ್ ವಿಸಿಟ್ ಮಾಡ್ಬೇಕಂದ್ರೆ ಬಿಡಿ ಮೈನ್ ಲ್ಯಾಂಡ್ ಮಾರ್ಕ್ ಹೇಳ್ಬಿಡಿ ಸರ್ ಮೇಡಮ್ ಏನಿಲ್ಲ ಬಿಡದಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಾನು ಕಾಲ್ ಮಾಡಿದ್ರೆ ಸಾಕು ಯಾಕೆಂದ್ರೆ ಲೊಕೇಶನ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ನಾವು ಇಲ್ಲಿ ತೋರ್ಸಿದ್ರೆ ಬೇರೆ ಕಡೆ ತೋರಿಸುತ್ತೆ ಜಸ್ಟ್ ಅಲ್ಲಿ ಬಂದ್ರೆ ನಾವು ಯಾರಾದ್ರೂ ಕಳ್ಸಿಕೊಡ್ತೀವಿ ಶಾಪ್ ವಿಸಿಟ್ ಮಾಡಕ್ಕೆ ನಾವು ಕಳ್ಸಿಕೊಡ್ತೀವಿ ಮೇಡಮ್

ನಿಮ್ಮದು ಏನು ಫೀಡ್ಬ್ಯಾಕ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಫಾಲೋ ಅಪ್ ಮಾಡ್ತೀನಿ ಯಾಕೆ ನಾನು ಸಿಟಿ ಒಳಗಡೆ ಇಲ್ಲ ಒಂದು ಹೋಬಳಿ ಮರ್ತಲಿದ್ದೀನಿ ದಯವಿಟ್ಟು ನಿಮ್ದು ಎಲ್ಲರದ್ದು ಸಹಕಾರ ಬೇಕು ನಮಗೆ ಕಸ್ಟಮರ್ಸ್ದು ಏನು ಹೇಳ್ತೀರಾ ನಾನು ಅದನ್ನ ಫಾಲೋಅಪ್ ಮಾಡಿ ಬೆಳೀಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನನಗೆ ನಿಮ್ಮದು ಏನಾರು ಫೀಡ್ಬ್ಯಾಕ್ ಇದ್ದರೆ ಕಸ್ಟಮರ್ ಖಂಡಿತವಾಗ್ಲೂ ಮನಸ್ಸಲ್ಲಿ ಇಟ್ಕೋಬೇಡಿ ನನಗೆ ಹೇಳ್ಬಿಟ್ಟು ಹೋಗಿ ಹೋಗ್ಬೇಕಾರೆ ನಾನು ಅದನ್ನು ಖಂಡಿತ ತಿದ್ದುಕೊಂಡು ನೆಕ್ಸ್ಟ್ ಅದನ್ನು ನಾನು ಏನು ಮಾಡಬೇಕು ಏನು ಕರೆಕ್ಟ್ ಮಾಡಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ

ಮೇಡಮ್ ಇಲ್ಲಿ ಪ್ರೈಝು ಎಷ್ಟಾರು ಬರಲಿ ಮೇಡಮ್ ಕೆಲವು ಕಡೆ ಏನು ಹೇಳ್ತಾರೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಅಂಬ್ರಲ ಅಂಬ್ರಲದಲ್ಲಿ ಏನು ಹೇಳ್ತಾರೆ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಿದ್ರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಂತಾರೆ ಅಲ್ಲಿಗೆ ಏಳ್ನೂರ ಐವತ್ತು ರೂಪಾಯಿ ಆಯಿತು ನಮ್ಮ ಹತ್ರ ಆ ಥರ ಎಲ್ಲ ಇಲ್ಲ ಮೇಡಮ್ ಎರಡು ಸಾವಿರ ಬರಲಿ ಎರಡುವರೆ ಸಾವಿರ ಬರಲಿ ನಾನು ಕೊಡ್ತಾ ಇದ್ದು ಆರುನೂರು ರೂಪಾಯಿಗೆ ರೀಡ್

ದಯವಿಟ್ಟು ನನ್ನ ಕಸ್ಟಮರ್ಗೆ ಹೇಳೋದು ರಿಲಯನ್ಸ್ ಬ್ರ್ಯಾಂಡ್ ಸಾವಿರದ ನೂರು ರೂಪಾಯಿಗೆ ನಾಲ್ಕು ಕನ್ಫ್ಯೂಸ್ ಆಗಿಬಿಡಿ ಅಂಬ್ರಲ್ಲ ಆರುನೂರು ರೂಪಾಯಿ ಯಾವುದಾದ್ರು ಎಮ್ ಆರ್ ಪಿ ಬರಲಿ ರಿಲಯನ್ಸ್ ಬ್ರ್ಯಾಂಡು ಸಾವಿರದ ನೂರು ರೂಪಾಯಿಗೆ ನಾಲ್ಕು ಸೊ ಟ್ರೆಂಡ್ಸ್ ನ ಬ್ರ್ಯಾಂಡ್ ಸಿಗುತ್ತೆ ಹಾಗೆ ನಿಮ್ದೇ ಓನ್ ಬ್ರ್ಯಾಂಡ್ ಟೂ ಟು ತ್ರೀ ಬ್ರ್ಯಾಂಡ್ಸ್ ಮೇಂಟೈನ್ ಮಾಡಿ ಹೌದು ಮೇಡಮ್ ನಂದು ಓನ್ ಬ್ರ್ಯಾಂಡ್ ಮೂರು ಬ್ರ್ಯಾಂಡ್ ಇದೆ ಅದ್ರ ಜೊತೆಗೆ ರಿಲಯನ್ಸ್ ಬ್ರ್ಯಾಂಡು ಅಂದ್ರೆ ಕಾಪಿ ಮಾಡಲ್ಲ ನಾವು ಕಾಪಿ ಚೆನ್ನಾಗಿದೆ ಕಾಪಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಕಲರ್ ಹೋಗ್ಬಿಡುತ್ತೆ ವಾಷಿಂಗ್ ಅಲ್ಲಿ ಒರಿಜಿನಾಲಿಟಿ ಕೊಟ್ರೆ ಕಸ್ಟಮರ್ ನೆಕ್ಸ್ಟ್ ಟೈಮ್ ಹುಡ್ಕೊಂಡ್ ಬರ್ತಾರೆ ತುಂಬಾ ಇದೆ ಮೇಡಮ್ ವೆಸ್ಟರ್ನ್ ಟಾಪಲ್ಲೂ ತುಂಬಾ ಇದೆ ಸಿಗರೆಟ್ ಪ್ಯಾಂಟ್ ನೋಡಿದ್ರಲ್ಲ ಸಕ್ಕತ್ತ ಮಾಡಿದೀವಿ ಫಸ್ಟ್ ಕ್ಲಾಸ್ ಇದೆ ಕಸ್ಟಮರ್ ಒಂದ್ಸರಿ ವಿಸಿಟ್ ಮಾಡಲಿ ಸಿಗರೆಟ್ ಪ್ಯಾಂಟ್ ಸಾವಿರಕ್ಕೆ ಇದೆಲ್ಲ ನೋಡಿದ್ರಿ ಇವಾಗ ಸಪೋಸು ಅಂದ್ರೆ ಗಾರ್ಮೆಂಟ್ ಡೈಲಿ ಕೆಲ್ಸಕ್ಕೆ ಹೋಗೋರು ಪಾಪ ಅವ್ರಿಗೂ ಆಸೆ ಇರುತ್ತೆ ಫ್ಯಾಬ್ರಿಕ್ ಬೇಕು ಅಂತ ಅವ್ರಿಗೆ ಸ್ಪೆಷಲ್ ಏನ್ ಸಾವಿರ ರೂಪಾಯಿಗೆ ಐದು ಟಾಪ್ ಕೊಟ್ಟು ವಿತ್ ಪಾಕೆಟ್ ಕೊಟ್ಟಿದ್ದೀವಿ ನೋಡಿ ಮೇಡಮ್ ಥೌಸಂಡ್ಗೆ ಫೈವ್ ಥೌಸಂಡ್ಗೆ ಫೈವ್ ಫಾರ್ಟಿ ಕಲರ್ಸ್ ಯಾವಾಗಲಾದ್ರೂ ಬನ್ನಿ ಸಿಗುತ್ತೆ ವಿತ್ ಪಾಕೆಟ್ ಓಕೆ ಮೇಡಮ್ ಡೈಲಿ ಕೆಲ್ಸಕ್ಕೆ ಹೋಗೋರ್ಗೂ ಬೇಕು ಮೇಡಮ್ ಸಾವಿರ ಬಜೆಟ್ ಹುಡುಕ್ತಾ ಇರ್ತಾರೆ ಖಂಡಿತ ಯಾಕೆಂದ್ರೆ ಎಲ್ಲರೂ ಹೆಣ್ಮಕ್ಳಿಗೂ ತಲುಪ್ಬೇಕು ನನ್ನ ಬಟ್ಟೆ ನಾನು ಮಾಡಿರೋದು ಬರೀ ಪ್ರೀಮಿಯಮ್ ಕಸ್ಟಮರ್ಗೆ ತಲುಪಬೇಕು ಅಂತಲ್ಲ ಕಮ್ಮಿಯಿಂದ ಹಿಡಿದು ಎಲ್ಲರಿಗೂ ಬೇಕು ನನಗೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಓಕೆ ಸಾವಿರ ರೂಪಾಯ್ಗೆ ಐದು ಮೇಡಮ್ ಪಾಕೆಟ್ ಡಿಸೈನ್ ಬೈ ಫೈವ್ ಕುರ್ತೀಸ್ ಓನ್ಲಿ ಎಯ್ಟ್ ಥೌಸಂಡ್ ವಿತ್ ಪಾಕೆಟ್ ಓಕೆ ಸಿಂಗಲ್ ಪೀಸ್ ಅವೈಲೇಬಲ್ ಇರುತ್ತೆ ಆದರೆ ಪ್ರೈಸಸ್ ಸ್ವಲ್ಪ ವೇರಿ ವೇರಿ ಬರುತ್ತೆ ಟ್ವೆಂಟಿ ಫೈವ್ ರುಪೀಸ್ ವೇರಿ ಬರುತ್ತೆ ಇದರಲ್ಲಿ ಎಸ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಇದು ಅಷ್ಟೇ ಮೇಡಮ್ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಲೆಂತೆಲ್ಲ ಶಾರ್ಟ್ ಮಾಡಿಬಿಡಲ್ಲ ಏನಿದೆ ಅದನ್ನು ಮೇಂಟೇನ್ ಮಾಡ್ತೀವಿ ರೀಸನ್ ಏನಕ್ಕೆ ಅಂದರೆ ನನಗೆ ಲಾಭ ಕಮ್ಮಿ ಬಂದರೂ ಪರವಾಗಿಲ್ಲ ಕಸ್ಟಮರ್ ಸ್ಯಾಟಿಸ್ಫೈಡ್ ಇರಬೇಕು ನೋಡಿ ಮೇಡಮ್ ಇಷ್ಟು ಕಲರ್ಸ್ ಸೊ ನೀವು ಬೆಟರ್ ಇರುತ್ತೆ ಯಾಕಂದರೆ ಕಾಂಬೋ ಆಫರಲ್ಲಿ ಪರ್ಚೇಸ್ ಮಾಡಿದಾಗ ಪರ್ ಕಿಲೋ ವಿತಿನ್ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಸೆವೆಂಟಿ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಪರ್ ಕಿಲೋ ಅವರು ಒಂದು ತಗೊಂಡ್ರೆ ಎಪ್ಪತ್ತು ರೂಪಾಯಿ ಹೌದು 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 ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಅದರಲ್ಲಿ ಐದು ತೊಗೊಂಡ್ರೂ ಅಷ್ಟೇ ಆಗುತ್ತೆ ಹೌದು ಖಂಡಿತ ಆದಷ್ಟು ಕಾಂಬೋಗೆ ಹೋದ್ರೆ ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಒಂದು ಕೃತಿಗೆ ಟೆನ್ ರುಪೀಸ್ ಮಾತ್ರ ಬೀಳುತ್ತೆ ಅಷ್ಟೇ ಆವಾಗ ಒಂದು ತೊಗೊಂಡರೂ ಅದೇ ಕೊಡಬೇಕು ಕೊರಿಯರ್ ಅವರಿಗೆ ಎರಡು ತೊಗೊಂಡರೂ ಅದೇ ತಗೋಬೇಕು ಒಂದು ಕೆ ಜಿಗೆ ಆರು ಲೆಗಿನ್ಸ್ ಬರುತ್ತೆ ಒಂದು ಕೆ ಜಿಗೆ ಆರು ಟಾಪ್ ಬರುತ್ತೆ ಆಮೇಲೆ ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದ್ರೆ ದಯವಿಟ್ಟು ಆರು ಗಂಟೆ ಒಳಗಡೆ ಮಾತ್ರ ಫೋನ್ ಮಾಡಿ ಆರು ಗಂಟೆ ಮೇಲೆ ಮೆಸೇಜ್ ಮಾಡಿ ಸಂಡೇ ಸರ್ ಟೈಮಿಂಗ್ಸ್ ಹತ್ತರಿಂದ ಫ್ರೈಡೆ ಮಾತ್ರ ಎವ್ರಿ ಮಂತ್ ಲಾಸ್ಟ್ ಫ್ರೈಡೆ ಮಾತ್ರ ರಜಾ ಇರುತ್ತೆ ಮತ್ತೆ ನಮ್ಮಲ್ಲಿ ಚಾನ್ಸಿ ಮತ್ತೆ ಇನ್ನೊಂದು ಏನು ಮಾಡಿದೀವಿ ಟೂ ಪೀಸ್ ಸೆಟ್ ರೆಡಿ ಮಾಡಿದ್ವಿ ಟೂ ಪೀಸ್ ಸೆಟ್ ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಕ್ಯಾಪ್ಸೋಲ್ ಫ್ಯಾಬ್ರಿಕ್

ಪ್ಯಾಟರ್ನ್ಸ್ ಕಲರ್ಸ್ ಸಿಗುತ್ತೆ ಕುರ್ತೀಸ್ ಸಿಗುತ್ತೆ ಟೂ ಪೀಸ್ ಪಾರ್ಟಿ ವೇರ್ ಸೆಟ್ಸ್ ತೋರಿಸಿದ್ರೆ ಒಂದು ಗರ್ಲ್ಸ್ ಗೆ ಏನ್ ಬೇಕು ನೈಟಿ ಪೆಟಿಕೋಟ್ ಒಂದ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಮೆಟೀರಿಯಲ್ ಮೇಂಟೈನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಮಂತ್ ಇಂದ ನೈಟಿ ಪೆಟಿಕೋಟ್ ಸಹ ಪ್ಲಾನ್ ಮಾಡ್ತಾ ಇದೀವಿ ಕಸ್ಟಮರ್ ಯಾವ ತರ ಕೇಳ್ತಾರೆ ಅದೆಲ್ಲ ರೆಡಿ ಮಾಡ್ತಾ ಇದೀವಿ ಮೇಡಮ್ ಸೊ ಕಾಲೇಜ್ ವೇರ್ ಗೆ ವರ್ಕಿಂಗ್ ವುಮೆನ್ಸ್ ಗೆ ಒಳ್ಳೆ ಕಲೆಕ್ಷನ್ಸ್ ಅದು ಬಜೆಟ್ ಫ್ರೆಂಡ್ಲಿ ಮೇಡಮ್ ಎಲ್ಲ ಆಫೀಷಿಯಲ್ ವೇರ್ ಮಾಡ್ತೀವಿ ಮೇಡಮ್ ನಿಮಗೆ ಗೊತ್ತಾಗುತ್ತೆ ನೋಡಿ ಮೇಡಮ್ ಇದು ಡಬಲ್ ಎಕ್ಸ್ ಎಲ್ ಪ್ಯಾಂಟ್ ನೋಡಿ ಮೇಡಮ್ ಎಷ್ಟು ದೊಡ್ಡದಿದೆ ಸಿಟ್ಟಿಂಗ್ ಪ್ರಾಬ್ಲಮ್ ಬರುತ್ತೆ ಎಲ್ಲ ಕಡೆ ನಮ್ದು ಸಿಟ್ಟಿಂಗ್ ಪ್ರಾಬ್ಲಮ್ ಬರೋಲ್ಲ ನಾನು ಕಸ್ಟಮರಿಗೆ ನೂರು ಸರಿ ಹೇಳ್ತೀನಿ ಟಾಪು ಕೆಲವು ಕಡೆ ಕಂಪ್ಲೇಂಟ್ ಬರುತ್ತೆ ಟಾಪ್ ಆಗುತ್ತೆ ಪ್ಯಾಂಟ್ ಆಗಲ್ಲ ಅಂತ ನಮ್ದು ಆ ಥರ ಕಂಪ್ಲೇಂಟ್ಸೇ ಬರಲ್ಲ ಪೇಮೆಂಟ್ ಯಾವ ಥರ ಸರ್ ಹಾಗೆ ಮೇಡಮ್ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಮೇಡಮ್ ಫಸ್ಟೆ ಪೇ ಮಾಡಬೇಕು ಕಸ್ಟಮರು ಓಕೆ ಇದರಲ್ಲಿ ಫಿಫ್ಟೀನ್ ಕಲರ್ಸ್ ಬರುತ್ತೆ ಆಮೇಲೆ ತ್ರೀ ಪೀಸ್ ಸೆಟ್ ಮಾಡಿದೀವಿ ಮೇಡಮ್ ಫ್ಯಾಬ್ರಿಕ್ ನೋಡಿ ಹೇಗಿದೆ ಅಂತ ಸಾವಿರದ ಏಳ್ನೂರು ರೂಪಾಯಿ ಎಮ್ ಆರ್ ಪಿ ಬರುತ್ತೆ ಎಮ್ ಆರ್ ಪಿ ಸಾವಿರದ ಏಳ್ನೂರು ನಾವು ಕೊಡ್ತಾ ಇರೋದು ಒಂಬೈನೂರು ರೂಪಾಯಿಗೆ ಏನಕ್ಕೆ ಅದನ್ನು ನೀವು ಆರುನೂರು ರೂಪಾಯಿ ಕೊಡ್ತೀರಾ ಇದನ್ನ ಏನಕ್ಕೆ ನೀವು ಒಂಬೈನೂರು ರೂಪಾಯಿ ತೊಗೋತಿದ್ದೀರಾ ಅಂತ ಎಲ್ಲರೂ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ ಏನು ಇದು ಸ್ಪೆಷಲ್ ಅಂತ ಆ ಸ್ಪೆಷಲ್ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಮೇಡಮ್ ವೇಲ್ ನೋಡಿ ಎಲ್ಲರು ಏನು ಮಾಡ್ತಾರೆ ಟಾಪ್ ಒಂದು ಬಾಟಮ್ ಒಂದು ಬೇರೆ ಬೇರೆ ಕ್ವಾಲಿಟಿ ಯೂಸ್ ಮಾಡ್ತಾರೆ ನಾವು ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಮಾಡಲ್ಲ ಓಕೆ ಕಸ್ಟಮರ್ಗೆ ನಾವು ಏನು ಕುರ್ತಿ ಏನು ಹೊಲ್ದಿರ್ತೀವಿ ಅದೇ ಬಟ್ಟೆಲಿ ವೇಲ್ ರೆಡಿ ಮಾಡ್ತೀವಿ ಪಕ್ಕ ಎರಡು ಕಾಲ್ ಮೀಟರ್ ಬರುತ್ತೆ ರನ್ನಿಂಗ್ ಫ್ಯಾಬ್ರಿಕ್ ಅಲ್ಲಿ ದುಪ್ಪಟ ಖಂಡಿತ ಏನಕ್ಕೆ ಅಂದ್ರೆ ಟಾಪ್ ಇದು ವೇಲ್ ಒಂದ್ ಏನಾದ್ರು ಕಮ್ಮಿ ರೇಟ್ ಹಾಕ್ಬಿಟ್ರೆ ತುಂಬಾ ಕಮ್ಮಿ ರೇಟ್ ಬರುತ್ತೆ ಬಟ್ ನಾವು ಆ ಕೆಲಸ ಮಾಡಲ್ಲ ನೋಡಿ ಮೇಡಮ್ ಅದ್ರ ಕಲರ್ಸ್ ಕಾಲ ಅವಕಾಶ ಕಮ್ಮಿ ಇರೋದ್ರಿಂದ ಕಮ್ಮಿ ಮಾತ್ರ ತೋರಿಸ್ತಾ ಹೋಗ್ತಾ ಇದ್ದೀನಿ ಎಲ್ಲ ಅಫಿಷಿಯಲ್ ವೇರ್ ಮೇಡಮ್ ಅಂದ್ರೆ ಕಸ್ಟಮರ್ ನೆಕ್ಸ್ಟ್ ಇಷ್ಟಪಟ್ಟು ಬರ್ಬೇಕು ಬರಬೇಕು ಇವೆಲ್ಲ ಕ್ಯಾಪ್ಸೂಲ್ ಫ್ಯಾಬ್ರಿಕ್ ಇದೆ ಹೌದು 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 ಮೇಡಂ ಓಕೆ ಎಲ್ಲ ಕ್ಯಾಪ್ಸೂಲ್ ಏನು ಆಲ್ಮೋಸ್ಟ್ ಬ್ರಾಂಡೆಡ್ ಅವರು ಏನು ಯೂಸ್ ಮಾಡ್ತಾರೆ ಆಲ್ಮೋಸ್ಟ್ ಅದೇ ಮಿಲ್ ಗಳಲ್ಲಿ ಪರ್ಚೇಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಓಕೆ ಯಾಕೆಂದ್ರೆ ಅವಾಗ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗುತ್ತೆ ಇಷ್ಟು ವೆರೈಟಿ ಇದೆ ಮೇಡಂ ನಮ್ಮ ಹತ್ರ ಬಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಬೆಸ್ಟ್ ಕ್ವಾಲಿಟಿ ಅಲ್ಲಿ ಕ್ವಾಂಟಿಟೀಸ್ ಸಿಗುತ್ತೆ ಹಾಗೆ ನಿಮ್ಗೆ ಏನಾದರೂ ಕಸ್ಟಮೈಸೇಷನ್ ಬೇಕು ನೋಡಿ ಈ ತರ ಕಲರ್ ವೈಸ್ ಬಾಟಮ್ ವೇರ್ ಅಲ್ಲೂ ಸಹ ಪ್ರತಿಯೊಂದು ವೆರೈಟಿ ಹೌದು ಮೇಡಮ್ ಹಾಗೆ ಪ್ಯೂರ್ ಕಾಟನ್ ಗಂಜಿ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಕಾಟನ್ ಇದ್ಮೇಲೆ ಗಂಜಿ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಅದು ಇದು ಫ್ರೀ ಸೈಜ್ ಮಾಡಿದೀವಿ ಪಟೇಲ ಮೇಡಮ್ ಫ್ರೀ ಸೈಜು ಸಾವಿರ ರೂಪಾಯಿಗೆ ನಾಲ್ಕು ಮೇಡಮ್ ರಿಟೇಲ್ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಬೇರೆ ಬರುತ್ತೆ ಒಂದು ಹತ್ತು ಕಲರ್ ಮಾಡಿದೀವಿ ಮೇಡಮ್ ತೌಸಂಡ್ ಫೋರ್ ಪ್ಯೂರ್ ಕಾಟನ್ ಏನೇ ಕಂಪ್ಲೇಂಟ್ ಬಂದ್ರೆ ನನಗೆ ತಂದು ವಾಪಸ್ ಕೊಟ್ಬಿಡಿ ಇದು ನೀರ್ಗೆ ಮೇಲೆ ಗಂಜಿ ಮೇಲೆ ಫುಲ್ ಸ್ಮೂತ್ ಬಂದ್ಬಿಡುತ್ತೆ ಮೇಡಮ್ ಇದ್ರಲ್ಲೂ ಕಲರ್ ಆಪ್ಷನ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟೆನ್ ಕಲರ್ ಫ್ರೀ ಸೈಜ್ ಕಲರ್ ಯಾಕೆಂದ್ರೆ ನಾನು ಸಾವಿರಕ್ಕೆ ನಾಲ್ಕು ಕೊಡ್ತಾ ಇದೀನಿ ಅಂತಂದ್ರೆ ನಾನು ಕಲರ್ಸ್ ಆಪ್ಷನ್ ಕೊಡ್ಲೇಬೇಕಲ್ವಾ ಯಾಕೆಂದ್ರೆ ನನ್ನ ಹತ್ರ ಇರೋ ಕಲರ್ ತಗೊಂಡೋಗಿ ಅಂದ್ರೆ ಯಾರು ಸಹ ತಗೊಂಡೋಗಲ್ಲ ಇವಾಗ ಕಸ್ಟಮರ್ ಗೆ ಏನ್ ಕೊಡ್ಬೇಕು ಅದ್ ಕೊಡ್ಬೇಕು ಅದು ಮೇನ್ ನೋಡಿ ಮೇಡಮ್ ಯಾರು ವಿಸಿಟ್ ಮಾಡೋಕ್ಕಾಗಲ್ವೋ ಅಂತವರು ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೊಳ್ಳಿ ಒಳ್ಳೆ ಕಲೆಕ್ಷನ್ಸ್ ಇದೆ ವಿಡಿಯೋ ಕಾಲ್ ಫೆಸಿಲಿಟಿ ಮಾಡ್ಕೊಡ್ತೀರಾ ಸರ್ ಹಾ ಮಾಡ್ಕೊಡ್ತೀನಿ ಮೇಡಮ್ ವಿಡಿಯೋ ಕಾಲ್ ಫೆಸಿಲಿಟಿ ಆಲ್ಮೋಸ್ಟ್ ನಾನು ಕಸ್ಟಮರ್ಗೆ ಹೇಳೋದೇನು ಅಂದ್ರೆ ಬಂದು ಕೈಯಾರ ಹಿಡಿದು ಫ್ಯಾಬ್ರಿಕ್ ನ ಚೆಕ್ ಮಾಡಿ ಯಾಕೆಂದ್ರೆ ಸುಮಾರು ಕಡೆ ಮೋಸ ಹೋಗಿರ್ತೀರಾ ವಿಡಿಯೋ ನೋಡ್ಬಿಟ್ಟು ನಮ್ಮಲ್ಲಿ ಆ ಥರ ಆಗಬಾರ್ದು ಅಂತ ನನ್ನ ಕಸ್ಟಮರ್ಗೆ ಆಲ್ಮೋಸ್ಟ್ ನಾನು ಹೇಳೋದು ನನ್ನ ಅಂಗಡಿಗೆ ಒಂದು ಸರಿ ವಿಸಿಟ್ ಮಾಡಿ ಒಂದೇ ಒಂದು ಸರಿ ಸಾಕು ಆಮೇಲೆ ನೆಕ್ಸ್ಟ್ ವಿಸಿಟ್ ಮಾಡೋದು ಬೇಡ ಆನ್ಲೈನಲ್ಲಿ ತರಿಸ್ಕೊಳ್ಳಿ ನಮಗೊಂಥರ ಸ್ಯಾಟಿಸ್ಫೈಡ್ ಇರುತ್ತೆ ನಿಮ್ಗೆ ಕೊಡೋಕ್ಕೆ ಬಂದು ನೋಡ್ಕೊಂಡು ಹೋಗಿದ್ದಾರಪ್ಪ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅಂತ ಏನು ವಿಡಿಯೋದಲ್ಲಿ ಪ್ರೈಸ್ ಹೇಳ್ತೀವಿ ಮೇಡಮ್ ಅದೇ ಪ್ರೈಸ್ ಮೇಡಮ್ ಒಂದ್ ರೂಪಾಯಿ ನಾನು ಎಕ್ಸ್ಟ್ರಾ ತಗೊಳಲ್ಲ ಮೇಡಮ್ ಆಮೇಲೆ ಪ್ರಾಮಿಸ್ ಮಾಡ್ತೀನಿ ಇವಾಗ ಏನು ರೇಟ್ ಹೇಳ್ತಾ ಇದೀನಿ ಒಂದು ವರ್ಷದವರೆಗೂ ರೇಟ್ ಚೇಂಜ್ ಮಾಡಲ್ಲ ನನಗೆ ಫ್ಯಾಬ್ರಿಕ್ ಎಷ್ಟೇ ರೇಟ್ ಕಾಸ್ಟ್ಲಿ ಆಗಲಿ ನಾನು ಕಸ್ಟಮರ್ಗೆ ರೇಟ್ ಜಾಸ್ತಿ ಮಾಡಲ್ಲ ಮೇಡಮ್ ಹಾಗೆ ಮೇಡಮ್ ಮತ್ತೆ ನಾನು ಇನ್ನೊಂದು ಏನಂದ್ರೆ ನಮ್ಮ ಎಲ್ಲರ್ ಕ್ರಿಯೇಷನ್ ವತಿಯಿಂದ ಲೇಡೀಸು ಅಂಡರ್ ಗಾರ್ಮೆಂಟ್ಸ್ ಬ್ರಾ ಪ್ಯಾಂಟಿಸು ಸ್ಲಿಪ್ಸು ಸೈಕ್ಲಿಂಗ್ ಶಾರ್ಟ್ಸ್ ನೋಡಿ ಇಲ್ಲೆಲ್ಲ ಏನಿದೆ ಮೇಡಮ್ ಸುಮಾರು ಒಂದು ಐದಾರು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ ಅಪ್ ಟು ಇಲ್ಲಿದೆ ನೋಡಿ ಹಾಗೆ ಇಲ್ಲೇ ಇದೆ ನೋಡಿ ಮೇಡಮ್ ಇಲ್ಲಿ ಮಾನಸಿ ಬ್ರ್ಯಾಂಡ್ ಇದೆ ಎಲ್ಲ ತರ ಬ್ರಾಂಡ್ ಇದೆ ಆಬಿ ಇದೆ ಕಾಂಪಿ ಇದೆ ಕಸ್ಟಮರ್ಗೆ ಬಿಗ್ ಆಫರ್ ಇದು ಯಾವ್ದಾದ್ರು ತಗೊಳ್ಳಿ ಬಿಗ್ ಆಫರ್ ಅವ್ರಿಗೆ ಡೈರೆಕ್ಟ್ ಪರ್ಸೆಂಟ್ ಎಂ ಆರ್ ಪಿ ಸಾವಿರದ ಕೊಡೋದೇ ಬೇಡ ಪ್ರೀಮಿಯಂ ಬ್ರಾಂಡ್ ಇದೆ ಜಾಕಿ ಮಾತ್ರ ಹದಿನೆಂಟು ಪರ್ಸೆಂಟ್

ಕಸ್ಟಮರ್ ಸ್ಯಾಟಿಸ್ಫೈಡ್ ಬೇಕು ಮೇನ್ ವೆರಿ ನೈಸ್ ಬಹಳ ಖುಷಿ ಆಯಿತು ಸರ್ ಒಳ್ಳೆ ಕಲೆಕ್ಷನ್ಸ್ ಇದೆ ಖಂಡಿತ ಒಮ್ಮೆ ವಿಜಿಟ್ ಮಾಡಿ ಎಲ್ಲ ಕ್ರಿಯೇಷನ್ಸ್ ಬಿಡದಿ ಕಂಪ್ಲೀಟ್ ಅಡ್ರೆಸ್ ಕೊಟ್ಟಿರ್ತೀವಿ ಗೊತ್ತಾಗಿಲ್ಲ ಅಂದರೆ ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಏನಂದ್ರೆ ಮೇನ್ಲಿ ಇವರೇ ಓನ್ ಮ್ಯಾನುಫ್ಯಾಕ್ಚರ್ಸ್ ಆಗಿರೋದ್ರಿಂದ ಕಸ್ಟಮರ್ಸ್ ಗೆ ಬೆಸ್ಟ್ ಪ್ರೈಸ್ ಹೌದು ಮೇಡಮ್ ಹೌದು ಖಂಡಿತ ಹಾಗೆ ಕ್ವಾಲಿಟಿನೂ ಹಾಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ತಗೊಂಡೋಗಿ ಏನಾದ್ರು ತೊಂದರೆ ಆಯ್ತು ಅಂದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿ ಹೇಳಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೇಳಂತ ವಿಚಾರಗಳನ್ನ ತಿಳ್ಕೊಂಡು ನಾನು ನೆಕ್ಸ್ಟ್ ಆ ತಪ್ಪ ಏನು ಆಗಬಾರ್ದು ಅದು ನಾನು ಆಗದಿಲ್ಲದೆ ನಾನು ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ ದಿಸ್ ವಿಡಿಯೋ ಏನು ಮೆನ್ಷನ್ ಮಾಡಿದ್ದಾರೆ ಎಲ್ಲ ರೀಟೈಲ್ ಪ್ರೈಸು ಹೋಲ್ಸೇಲ್ ಬೇಕು ಅಂದರೆ ಡೈರೆಕ್ಟ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಸರ್ ನಂಬರ್ ಸ್ಕ್ರೀನ್ ಮೇಲೆ ಸ್ಕಾಲ್ ಆಗ್ತಾ ಇರುತ್ತೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀವಿ ಸೊ ಹೋಲ್ಸೇಲ್ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಬೆಸ್ಟ್ ಪ್ರೈಸಸ್ ಹೌದು ಮೇಡಮ್ ಹಾಗೆ ಇನ್ನೊಂದು ಜೆನ್ಸ್ ವೇರಲ್ಲಿ ಒಂದು ಹೇಳ್ತೀನಿ ನಾನು ಮೇಡಮ್ ಇದು ಜೆನ್ಸ್ ವೇರ್ ಅಲ್ಲಿ ಡಾಲರ್ ಅಲ್ಲಿ ಪಾಕೆಟ್ ಓಕೆನಾ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಕಸ್ಟಮರ್ಗೆ ಜೆನ್ಸ್ ವೇರ್ ಅಲ್ಲಿ ಇವಾಗ ಇದು ತೊಂಬತ್ತರವರೆಗೂ ಒಂದ್ ಪ್ರೈಸ್ ಇದೆ ನೂರ್ ಸೈಜ್ ಬಂದು ಎಂ ಆರ್ ಪಿ ಬಂದು ಎಂಟುನೂರ ಎಪ್ಪತ್ತು ಒಂದ್ ಬಾಕ್ಸ್ ಎಂಟುನೂರ ಎಪ್ಪತ್ತು ನಾನು ಕಸ್ಟಮರ್ ಕೊಡೋದು ಸಾವಿರದ ಇನ್ನೂರು ಅಲ್ಲಿಗೆ ಎಷ್ಟು ರೂಪಾಯಿ ಸೇವ್ ಸೇವ್ ಕಸ್ಟಮರ್ ಬರುತ್ತೆ ಇವ್ರದ್ದು ಹೌದು ಮೇಡಮ್ ಅಂಗಡಿ ಅವ್ರಿಗೆ ಏನ್ ಹೋಗುತ್ತೆ ಆ ರೇಟ್ ಗೆ ಕಸ್ಟಮರ್ ಕೊಟ್ಬಿಡ್ತೀನಿ ಆಮೇಲೆ ಬನೀನ್ ಇದೆ ಡಾಲರ್ ಸಾವಿರದ ನೂರ ಹದಿನೈದು ರೂಪಾಯಿ ಇದೆ ಹತ್ತು ಪೀಸ್ ಬರುತ್ತೆ ಬಾಕ್ಸ್ ಅಲ್ಲಿ ನಾನು ಬರೀ ಏಳ್ನೂರು ರೂಪಾಯಿ ಕೊಡ್ತೀನಿ ಮೇಡಮ್ ಎಸ್ ಅಲ್ಲಿಗೆ ಅವ್ರಿಗೆ ನಾನೂರ ಐವತ್ತು ರೂಪಾಯಿ ಅಂದ್ರೆ ತುಂಬಾ ದೂರದಿಂದ ಬಂದವರಿಗೆ ಶ್ರೀನಿವಾಸ ಅಂಗಡಿ ಬರ್ತಾ ಇದಾರೆ ಎಲ್ಲ ಕ್ರಿಯೇಷನ್ ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಅಲ್ಲಿ ಹತ್ತು ಸಾವಿರ ತೊಗೊಳ ಐಟಮ್ ನಮ್ಮ ಅಂಗಡಿಯಲ್ಲಿ ಅವ್ರಿಗೆ ಐದು ಸಾವಿರ ರೂಪಾಯಿ ಸಿಗ್ಬೇಕು ಮೇಡಮ್ ಅದಷ್ಟೇ ಮೈಂಡ್ ಒಂದು ಯಾಕಂದ್ರೆ ತುಂಬಾ ದೂರದಿಂದ ಬರ್ತಾರೆ ಬಂದಾಗ ಅವ್ರಿಗೆ ಏನು ಅನ್ನಿಸ್ಬಾರ್ದು ಒಂದೊಂದು ಟೈಮ್ ಮಾತ್ರ ನನ್ನ ಹತ್ರ ಮೆಟೀರಿಯಲ್ ಆಗುತ್ತೆ ಖಾಲಿ ಆಗ್ಬಿಡುತ್ತೆ ಜಸ್ಟ್ ಒಂದು ರಿಮೈಂಡ್ ಫೋನ್ ಮಾಡ್ಕೊಂಡ್ ಬಂದ್ಬಿಡಿ ಯಾಕೆಂದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಕೆಲವೊಂದು ಐಟಮೇ ಬೇಕು ಅಂತ ಇರುತ್ತೆ ಆ ಐಟಮ್ ಬೇಕು ಅಂದ್ರೆ ಐದು ಪ್ಲಾಜೋ ಬಿಟ್ಬಿಟ್ಟಿದ್ದೀನಿ ಸಾವಿರಕ್ಕೆ ಐದು ವೆಸ್ಟರ್ನ್ ರಿಲಯನ್ಸ್ ಬಿಟ್ಬಿಟ್ಟಿದ್ದೀನಿ ಆಮೇಲೆ ಸಿಲ್ಕ್ ಸಿಲ್ಕ್ ಸಿಗರೆಂಟ್ ಪ್ಯಾಂಟ್ ಸಾವಿರಕ್ಕೆ ಐದು ಕೊಡ್ತಾ ಇದ್ದೀನಿ ಇದೆಲ್ಲ ಬೇಗ ಕಮ್ಮಿ ರೇಟ್ ಕೊಟ್ಟಿರೋದ್ರಿಂದ ತುಂಬಾ ಸ್ಪೀಡ್ ಖಾಲಿ ಆಗ್ಬಿಡುತ್ತೆ ಆದ್ರೂ ಇದ್ದಾಗ ಬಂದ್ರೆ ಶಾಕ್ ಬಂದಾಗ ನಾವು ಹೇಳ್ತೀವಿ ಕೆಲವೊಂದು ಐಟಮ್ ಮಾತ್ರ ಎಲ್ಲ ಐಟಮ್ ಅಲ್ಲ ಎಲ್ಲ ಐಟಮ್ ಇನ್ನು ರೆಗ್ಯುಲರಾಗಿರುತ್ತೆ ಮೇಡಮ್ ದಯವಿಟ್ಟು ಕಸ್ಟಮರ್ ಹತ್ರ ನಾನು ಕೇಳ್ಕೊಳ್ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ನೀವು ಆನ್ಲೈನ್ ಕ ಆನ್ಲೈನ್ಗಿಂತ ಅಂಗಡಿಗೆ ಒಂದು ಸರಿ ಬಂದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ದಯವಿಟ್ಟು ಫ್ಯಾಬ್ರಿಕ್ ಕೈಯಲ್ಲಿ ಮುಟ್ಟಿ ಯಾವತ್ತೇ ಆಗಲಿ ಬಟ್ಟೆನ ಕೈಯಲ್ಲಿ ಮುಟ್ಟಿ ತೊಗೋಬೇಕು ನೋಡಿ ತೊಗೋಬಾರ್ದು ನೋಡಿ ತಗೊಂಡ್ರೆ ಏನೂ ಕಾಣಿಸಲ್ಲ ಹಂಡ್ರೆಡ್ ಪರ್ಸೆಂಟ್ ಕೈಯಲ್ಲಿ ಮುಟ್ಟಿದ್ರೆ ಅದ್ರ ಬೆಲೆ ಏನು ಏನಕ್ಕೆ ಕೊಡಬೇಕು ಈ ರೇಟು ನಾವು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಮೇಡಮ್ ಖಂಡಿತ ಬಂದು ತಗೊಂಡಿರೋರು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸೊ ಇದರಿಂದ ಆನ್ಲೈನ್ ಕಸ್ಟಮರ್ಸ್ಗೆ ಹೆಲ್ಪ್ ಆಗುತ್ತೆ ಹೌದು ಮೇಡಮ್ ಹೌದು ಖಂಡಿತ ಮೇಡಮ್ ಒಂದ್ಸರಿ ವಿಸಿಟ್ ಮಾಡಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು